ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ದುಷ್ಕರ್ಮಿಗಳು ಬೆಂಕಿ ಕಿಡಿಯಿಟ್ಟು ಅವಮಾನ ಮಾಡಿದ್ದನ್ನು ಖಂಡಿಸಿ ನಾಳೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಲದ ಅಧ್ಯಕ್ಷ ನೀಲಕಂಠರಾವ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳವಾರ ರಾತ್ರಿ ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿರುವ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಸಿಗರೇಟು ಮತ್ತು ಬೀಡಿಯ ಕಿಡಿಯಿಂದ ಸುಟ್ಟು ಅವಮಾನ ಮಾಡಿದ್ದಾರೆ. ಬಸವಣ್ಣನವರ ಭಾವಚಿತ್ರಕ್ಕೆ ಅವಮಾನಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಪತ್ತೆ ಹಚ್ಚಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಪಕ್ಷದ ಸುಮಾರು 500 ಜನರೊಂದಿಗೆ ಪಟ್ಟಣದ ಬಸವೇಶ್ವರ ಪ್ರತಿಮೆ ಮತ್ತು ಲಾರ್ಜಿಂಗ್ ಕ್ರಾಸ್ ಹತ್ತಿರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನಂತರ ಮಣಿಕಂಠ ರಾಠೋಡ್ ಅವರು ಮಾತನಾಡಿ, ತಾಲೂಕಿನಲ್ಲಿ ಬಸವಣ್ಣನವರ ಪ್ರತಿಮೆಗೆ ಮತ್ತು ಭಾವಚಿತ್ರಕ್ಕೆ ಪದೇ ಪದೇ ಅವಮಾನ ಮಾಡುತ್ತಿರುವುದನ್ನು ನೋಡಿದರೆ ಸ್ಥಳೀಯ ಶಾಸಕರು ಕಿಡಿಗೇಡಿಗಳನ್ನು ಬೆಳೆಸುತ್ತಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಿದೆ ಎಂದು ಆರೋಪಿಸಿದರು. ಕೆಲವೊಂದು ಕಿಡಿಗೇಡಿಗಳು ದುಷ್ಕರ್ಮಿಗಳು ಆ ಒಂದು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಸಿಗರೇಟ್ ಮತ್ತು ಬೀಡಿಯ ಅದರೊಂದು ಬೆಂಕಿಯಿಂದ ಮುಖದ ಮೇಲೆ ಕಪ್ಪು ಮಾಡಿರ್ತಾರೆ, ಅವಮಾನ ಮಾಡಿರ್ತಾರೆ, ಅಪಮಾನ ಮಾಡಿರ್ತಾರೆ. ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬಸವೇಶ್ವರ ಅವರ ವಿಶ್ವಗುರು ಬಸವೇಶ್ವರ ಈ ಥರ ಒಂದು ಅಪಮಾನ ಮಾಡೋದು ಇದು ಎರಡನೇ ಘಟನೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವುದಾದ ಒಂದು ಶ್ರೇಷ್ಠ ಸಮಾಜ ಇದ್ದರೆ ಅದು ನಮ್ಮ ಲಿಂಗಾಯತ್ ಸಮಾಜ. ಅದು ಶ್ರೀ ನಮ್ಮ ಬಸವತತ್ವ ಅವರ ಗುರುಗಳ ಒಂದು ತತ್ವಗಳ ನಡುವ ಸಮಾಜ ಅಂತ ಒಂದು ಗುರುಗಳ ಚಿತ್ರೆ ಅನ್ನು ಈ ಟೀಕೆ ಮಾಡಿದ ಎರಡನೇ ಬಾರಿ ಇದು ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ. ಇಡೀ ರಾಜ್ಯದಂತೆ ನೋಡುವಂಥ ಸುದ್ದಿ ಇದು. ಪದೇ ಪದೇ ಇಲ್ಲಿ ನಮ್ಮ ಬಸವಣ್ಣವರಿಗೆ ವಿಶ್ವಗುರು ಬಸವಣ್ಣವರಿಗೆ ಕೆಳದ 8 ತಿಂಗಳ ತೆಳಗಡೆ ಒಬ್ಬ ಮುಸಲ್ಮಾನ ಆ ಒಂದು ಮೂರ್ತಿಗೆ ಕಪ್ಪು ಪಟ್ಟಿ ಮುಚ್ಚುತ್ತಾನೆ. ಅದೇ ಥರ ಇವತ್ತು ಎರಡು ದಿವಸ ತೆಳಗಡೆ ಬಸವೇಶ್ವರ ಅವರ ಮೂರ್ತಿಗೆ ಸಿಗರೇಟಿನ ಬೆಂಕಿಯಿಂದ ಬೀಡಿಯ ಬೆಂಕಿಯಿಂದ ಹೋಲೊಡಿತಾರೆ. ಇಡೀ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಬಹಳ ಕೆಟ್ಟ ಸಂದೇಶ ಎಲ್ಲಿಂದ ಮುಟ್ತದೆ ಅಂದರೆ ಅದು ನಮ್ಮ ಚಿತ್ತಾಪುರ ತಾಲೂಕಿಂದ ಮುಟ್ಟದೆ ಒಂದು ಮಾರ್ಗಧಾರಿ. ಇದಕ್ಕೆ ಕಾರಣ ಇರೋ ಕಾರಣಭೂತರೂ ನಾವು ಭಾವಿಸ್ತೀವಿ, ಇಲ್ಲಿಯ ಸ್ಥಳೀಯ ನಾಯಕರು ಅಧಿಕಾರದಲ್ಲಿ ಇದ್ದವರು ಶ್ರೇಷ್ಠವಾಗಿ ಇದ್ದರೆ ಮಾತಿನಲ್ಲಿ ಅಷ್ಟೇ ಬಸವತತ್ವ ಬುದ್ಧ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಫಾಲೋ ಮಾಡಿ ನಾವು ಮುಂದುವರ್ತೀವಿ ಅಂತ ಯಾರು ಹೇಳ್ತಾರಲ್ಲ ಅಂಥವ್ರ ಕ್ಷೇತ್ರದಲ್ಲೇ ಇದು ಎರಡನೇ ಬಾರಿ ನಮ್ಮ ಬಸವೇಶ್ವರ ಅವ್ರಿಗೆ ಅಪಮಾನ ಮಾಡೋದು. ಇದಕ್ಕೆ ಕುಮ್ಮಕ್ಕ ಕೊಡೋರು ಇಲ್ಲಿಯ ಸ್ಥಳೀಯರ ನಾಯಕರು ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ಸರ್ತಿ ಆಯ್ತಂದರೆ ಅಪಘಾತವಾಗಿ ಆಗಿರ್ಬೋದು, ಪದೇ ಪದೇ ಅವಮಾನ ಆಗ್ತಂದರೆ ಇಲ್ಲಿಯ ನಾಯಕರ ಕೈವಾಡ ಇದೆ, ಅವರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಜಾತಿ ಜಾತಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ನಡೆದದ ಏನಿಲ್ಲ ಅಂತ ಯಾರು ಕೇಳೋದಿಲ್ಲ. ಲಾ ಆ್ಯಂಡ್ ಆರ್ಡ್ರ್ ಬಂದುಬಿಟ್ಟು ಇಲ್ಲಿಯ ನಮ್ಮ ಯಾರು ಯಾರಿಗೆ ರಕ್ಷಣೆ ಮಾಡಬೇಕು ಅವರೇನಪ್ಪ ಅಂತಂದರೆ ಇವತ್ತು ರಕ್ಷಣೆ ಮಾಡ್ತಾ ಇಲ್ಲ, ಯಾವ ಥರ ಅವ್ರು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡ್ತಾ ಇಲ್ಲ. ಪ್ರತಿ ಸಾರಿ ಏನಪ್ಪ ಅಂತಂದರೆ ನಮ್ಮ ಈ ಕ್ಷೇತ್ರದಲ್ಲಿ ಹೋರಾಟಗಾರರಿಗೆ ವಿಶ್ವಗುರುಗಳಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಳೆ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ ಬಸವೇಶ್ವರ ಚೌಕದಿಂದ ಮತ್ತು
ಅಲ್ಲಿ ಕುಂತು ತಹಸೀಲ್ ಆಫೀಸ್ ತಹಸೀಲ್ದಾರರಿಗೆ ಕರೆದು ಅವ್ರಿಗೆ ಮನೆ ಪತ್ರ ಸಲ್ಲಿಸಿ ಆಗಷ್ಟು ಬೇಗ ಯಾ ದುಷ್ಕರ್ಮಿಗಳು ಅದಾರೆ ಯಾರು ಅದರಲ್ಲಿ ಕೈವಾಡ ಇದೆ ಅವರನ್ನು ಆಗಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ ಇದು ಮೊದಲೇ ನಾವು ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಆಗಷ್ಟು ಬೇಗ ಇದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿಕಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಬೆಳಗ್ಗೆ 11 ಗಂಟೆಗೆ ಲಾರ್ಜಿಂಗ್